ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನು ಒಂದು ಚಾನಲಲ್ಲಿ ಯಶಸ್ಸು ಮಾಡೋದು ಇದೆಯಲ್ಲ, ತುಂಬ ದೊಡ್ಡ ಜವಾಬ್ದಾರಿ, ಕಷ್ಟ ಕೂಡ. ಎಷ್ಟೋ ನಾವು ನೋಡಿದ್ದೀವಿ ಈ ಚಾನೆಲ್ಗಳಲ್ಲಿ ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು ರಿಯಾಲಿಟಿ ಶೋಸ್ ಬರುತ್ತೆ, ಒಂದೊಂದ್ಸಲಿ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ. ಆದರೆ ನಮ್ಮ ಗಿಚ್ಚಿಗಿರಿಗಿಲಿ ಕಲರ್ ಚಾನಲಲ್ಲಿ ಯಶಸ್ಸನ್ನು ಕಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನಲ್ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದೆ. ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ. ಏನು ಹೇಳ್ತೀರ ನಿರಂಜನ್? ಅದು ನಮಗೆ ಒಂದು, ನಾವು ಕಲಾವಿದರಾದರೂ ಕೂಡ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟ್ ಸೋರ್ಸ್ ಅಂತ ಇದನ್ನು ನಂಬಿಕೊಂಡೇ ನಾವು ಜೀವನ ಮಾಡ್ತಿದ್ವಿ. ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾ ಕನ್ನಡಕ್ಕೋಗಿಲ್ಲೇ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಕಾಮಿಡಿ ಮಾಡ್ತಾಯಿದೆ ಅಂತ ಅಷ್ಟು ಗೊತ್ತು, ಡೈರೆಕ್ಟರ್ ಅಂತ ಗೊತ್ತು, ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ. ಕನ್ನಡಕ್ಕೋಗಿಲ್ಲೇ ಅನ್ನೋ ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಹೋಗಿ ನಿಂತ್ಕೊಂಬಿಡ್ತು. ಓ, ಇಂತಿಂಥ ಹಾಡುಗಳಿದೆ ಸರ್ ನಮ್ಮದು ಅಂತೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಹೆಚ್ಚಾಗಿ ಟಿವಿಯನ್ನು ವೀಕ್ಷಣೆ ಮಾಡ್ತಾರೆ. ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ 3ನೇ ಸೀಸನ್ನಲ್ಲಿ ನಮ್ಗೆ ಇನ್ನೊಂದು ಶಕ್ತಿಯಾಗಿ ಶ್ರುತಿ ಮೇಡಮ್ ಜೊತೆ ನಮ್ಮ ಕೋಮಲ್ ಅವ್ರನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲ್ ಜೊತೆಗೆ ನಮ್ಮ ಗಿಚ್ಚಿಗಿರಿ ಕಾರ್ಯಕ್ರಮ ತುಂಬ ಉತ್ಸಾಹದಿಂದ ಮುಂದೆ ಬರುತ್ತೆ ಅನ್ನೋ ನಂಬಿಕೆ ಅಂತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸಾಧು ಸರ್ ಒಬ್ಬ ಮಹಾನ್ ನಟ, ಮಹಾನ್ ಕಾಮಿಡಿಯನ್ನು, ಇಡೀ ದೇಶ ಕಂಡಂಥ ಅತ್ಯದ್ಭುತ ಹಾಸ್ಯ ನಟರಲ್ಲಿ ಒಬ್ಬರು ಅಂತೆಲ್ಲ ಗೊತ್ತಿದೆ. ಆದರೆ ಸಾಧು ಸರಿಂದ ನಮ್ಮ ಶೋಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಮುಂಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಇನ್ನೊಂದಷ್ಟು ಹೊಸ ಕಾಮಿಡಿಯನ್ಗಳನ್ನ ಹುಟ್ಟಾಕುವಂಥ ಈ ಒಂದು ಶೋ, ಅದರಲ್ಲಿ ಸರ್ ಮೆಂಟರಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ಅವರೆಲ್ಲರನ್ನೂ ತಿದ್ದಿ ತೀಡಿ ಒಂದಷ್ಟು ಅವಕಾಶಗಳನ್ನು ಕೂಡ ಅವ್ರಿಗೆಲ್ಲ ರೆಫರ್ ಮಾಡಿ ಭಾಳ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇನ್ನು ನಮ್ಮ ಗಿಚ್ಚಿಗಿಲಿಗಿಲಿಯ ಮತ್ತೊಂದು ಕಣ್ಣು, ನಮ್ಮೆಲ್ಲರ ಪ್ರೀತಿಯ ಶ್ರುತಿ ಮೇಡಮ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.